नमस्कार ಎಲ್ಲರಿಗೂ ಯೋರ್ ಕ್ಲಾಸ್ ಯೋರ್ ಫ್ಯೂಚರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಮೊದಲನೆಯ ಒಂದು ಗದ್ಯ ಭಾಗವಾದ ಬುದ್ಧನ ಸಲಹೆ ಈ ಪಾಠವನ್ನು ನೋಡೋಣ. ಇದನ್ನು ಬರೆದವರು ಡಾಕ್ಟರ್ ನಿರುಪಮಾರವರು, ಸರಿನಾ? ಈ ಒಂದು ಪಾಠವನ್ನು ನಾನು ಮೊದಲಿಗೆ ಕಥೆಯ ರೂಪದಲ್ಲಿ ತಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ, ಪ್ರಕೃತಿ ಮಾನವ ಒಂದು ಜೀವನಕ್ಕೆ ಅಥವಾ ಮಾನವ ಒಂದು ಸಂಕುಲಕ್ಕೆ ಏನಂತಂದರೆ ವರವಾಗಿ ನಮಗೆ ದೊರೆತಿರುವಂಥದ್ದು. ಆದರೆ ಈ ಪ್ರಕೃತಿಯಿಂದ ನಮಗೆ ದೊರೆತಂತಹ ಒಂದು ನೆಲ ಮತ್ತು ಜಲ, ಇವುಗಳನ್ನು ಒಂದು ವೇಳೆ ನಾವು ಉತ್ತಮವಾದಂತಹ ರೀತಿಯಲ್ಲಿ ಎಲ್ಲರೂ ಸರಿಯಾದಂತಹ ಒಂದು ಮಾರ್ಗದಲ್ಲಿ ಹಂಚಿಕೊಂಡು ಸರಿಸಮಾನವಾಗಿ ಅದರ ಒಂದು ಉಪಯೋಗವನ್ನು ಮಾಡ್ತಾ ಬದುಕಿದ್ದೇ ಆದರೆ ನಮ್ಮ ಜೀವನ ಏನಾಗುತ್ತೆ ಅಂತಂದರೆ ನಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೆ. ಒಂದು ವೇಳೆ ಅದರ ತದ್ವಿರುದ್ಧವಾಗಿ, ಅಂದರೆ ಈ ಒಂದು ನಮಗೆ ಪ್ರಕೃತಿ ದತ್ತವಾಗಿ ದೊರೆತಂತಹ ಈ ಒಂದು ನೆಲ ಮತ್ತು ಜಲಕ್ಕಾಗಿ ನಾವು ಪರಸ್ಪರರಲ್ಲಿ ದ್ವೇಷವನ್ನು ಮಾಡ್ತಾ ಆ ಒಂದು ನೆಲ ಹಾಗೂ ಜಲದ ಮೇಲೆ ನಮ್ಮ ಸಂಪೂರ್ಣವಾದಂತಹ ಅಧಿಕಾರವನ್ನು ನಾವಿಲ್ಲಿ ಸ್ಥಾಪಿಸಬೇಕು ಅಂತ ಅಂದುಕೊಂಡಾಗ ಮಾತ್ರ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕೇವಲ ನಮ್ಮ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ಮಾತ್ರ ಕಳ್ಕೊಳ್ಳೋದಿಲ್ಲ, ಅಲ್ಲೇನಾಗುತ್ತೆ ರೀ, ಈ ಒಂದು ಮನುಕುಲದ ನಾಶಕ್ಕೆ ನಾವೇನು ಮಾಡಿಬಿಡ್ತೀವಿ ಅಂತಂದರೆ ಇಲ್ಲಿ ನಾಂದಿಯನ್ನು ಇಲ್ಲಿ ಹಾಡ್ಬಿಡ್ತೀವಿ. ಸೊ ಇಂತಹ ಒಂದು ಸನ್ನಿವೇಶದಲ್ಲಿನೇ ಏನು ಮಾಡಿದ್ದಾರೆ ಅಂತಂದರೆ ಭಗವಾನ್ ಗೌತಮ ಬುದ್ಧನವರು, ಓಕೆ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನ್ರಿ ಆ ಸಲಹೆ ಅಂತ ಅನ್ನೋದನ್ನು ನೋಡೋಣ, ಬನ್ನಿ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಏನಂತಂದರೆ ಬಹಳ ವರ್ಷಗಳ ಒಂದು ಹಿಂದೆ ಏನಾಗಿತ್ರಿ ಅಂತಂದರೆ ಉತ್ತರ ಭಾರತದಲ್ಲಿ ಕಪಿಲ ವಸ್ತು ಎನ್ನುವಂತಹ ಒಂದು ಸಮೃದ್ಧ ಭರಿತವಾದಂತಹ ಒಂದು ನಗರವಿತ್ತು, ಒಂದು ರಾಜ್ಯವಿತ್ತು. ಆ ಒಂದು ರಾಜ್ಯವನ್ನು ಒಂದು ನಗರವನ್ನು ಏನು ಅಂತಂದರೆ ಶಾಕ್ಯರು ಎನ್ನುವಂತಹ ಒಂದು ಮನೆತನದವರು ಆ ಒಂದು ನಗರವನ್ನು ಇಲ್ಲಿ ಆಳ್ತಾ ಇದ್ದರು. ಆ ಒಂದು ನಗರ ಅವರ ಅಧೀನದಲ್ಲಿತ್ತು. ಈ ಒಂದು ಶಾಕ್ಯರ ಒಂದು ಮನೆತನಕ್ಕೆ ಸೇರಿದಂತಹ ಒಬ್ಬ ಏನಂತಂದರೆ ಅತ್ಯುತ್ತಮವಾದಂತಹ ಅರಸನೆಂದರೆ ಶುದ್ಧೋಧನನು, ಹೌದಾ? ಈ ಶುದ್ಧೋಧನ ಅರಸನಿಗೆ ಜನ್ಮಿಸಿದಂತಹ ಒಬ್ಬ ಮಗನೇ ಸಿದ್ಧಾರ್ಥ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಸಿದ್ಧಾರ್ಥನು ಏನಂತಂದರೆ ಗೌತಮ ಬುದ್ಧನಾಗಿ ಇಲ್ಲಿ ಪರಿವರ್ತನೆ ಹೊಂದಿರುವಂತಹ ಕಥೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಏನಂತಂದರೆ ಅವನು ಜೀವನದ ಒಂದು ಬೇರೆ ಬೇರೆ ಹಂತಗಳನ್ನು ನೋಡಿದಾಗ ಈ ಜೀವನ ಏನಂತಂದರೆ ಸಂಪೂರ್ಣವಾಗಿ ನಶ್ವರ, ಈ ಜೀವನದಲ್ಲಿ ಒಂದಲ್ಲ ಒಂದು ದಿನ ಮನುಷ್ಯನಿಗೆ ದುಃಖ ರೋಗ ಏನಂತಂದರೆ ಸಾವು ಇವೆಲ್ಲವುಗಳು ಏನಂತಂದರೆ ಬರುವಂಥವುಗಳು, ಇಲ್ಲಿ ಯಾರೂ ಶಾಶ್ವತವಲ್ಲ. ಸೊ ಇರುವಷ್ಟು ದಿನ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಆತ್ಮವನ್ನು ಪರಮಾತ್ಮನಿಗೆ ಜೋಡಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ತಿಳಿದುಕೊಂಡು ಏನಂತಂದರೆ ಈ ಸಿದ್ಧಾರ್ಥನೇನಾದನು ಅಂತಂದರೆ ತನ್ನ ಒಂದು ಮನೆತನವನ್ನು ಬಿಟ್ಟು, ತನ್ನ ರಾಜ್ಯವನ್ನು ಬಿಟ್ಟು, ತನ್ನ ಅಧಿಕಾರವನ್ನು ಬಿಟ್ಟು ಅವನೇನಂತಂದರೆ ಇಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರೇನಾಗ್ಬಿಡ್ತಾರೆ ಅಂತಂದರೆ ಅಲ್ಲಿ ಒಂದು ತಪಸ್ಸಿಗೆ ಕುಂತಿ ಆ ಒಂದು ಜ್ಞಾನೋದಯವನ್ನು ಪಡೆದುಕೊಂಡು ಅವ್ರು ಏನಾಗ್ತಾರೆ ಅಂತಂದರೆ ಬುದ್ಧ ಅನ್ನಿಸ್ಕೊಳ್ತಾರೆ, ಹೌದಲ್ಲ? ಮುಂದೆ ಅವರೇ ಏನಾಗ್ತಾರೆ ಅಂತಂದರೆ ಜನಸಾಮಾನ್ಯರಿಂದ ಭಗವಾನ್ ಬುದ್ಧ ಎಂಬ ಒಂದು ಹೆಸರನ್ನು ಸಹ ಅವರಲ್ಲಿ ಪಡೆದುಕೊಳ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅಂತಹ ಒಂದು ಕಪಿಲ ವಸ್ತುವಿನ ನಗರದ ಒಂದು ಸಮೀಪನೆ ಏನಿದೆ ಅಂತಂದರೆ ಹೇಮಕೂಟ ಪರ್ವತಗಳಿದ್ದಾವೆ, ಸರಿನಾ? ಇವಾಗ ಸದ್ಯಕ್ಕೆ ನಾವು ನೋಡಬೇಕಂತಂದರೆ ಆ ಒಂದು ಕಪಿಲ ವಸ್ತು ಏನಾಗಿದೆ ಅಂತಂದರೆ ಅದು ನೇಪಾಳ ದೇಶಕ್ಕೆ ಸೇರಿ ಹೋಗಿರುವಂತಹ ಒಂದು ಪ್ರದೇಶ. ಆದರೆ ಹಿಂದಿನ ಕಾಲದಲ್ಲಿ ಅದೇನಾಗಿತ್ತು ಅಂದರೆ ನಮ್ಮ ಭಾರತದ ಒಂದು ಭಾಗವಾಗಿತ್ತು, ಓಕೆನಾ? ಸೊ ಅಂತಹ ಒಂದು ಕಪಿಲ ವಸ್ತು, ಆ ಕಪಿಲ ವಸ್ತುವಿನ ನಗರದ ಹತ್ತಿರ ಏನಿದ್ದು ಅಂತಂದರೆ ಹೇಮಕೂಟ ಪರ್ವತಗಳಿವೆ.
ಆ ಒಂದು ಪರ್ವತದಲ್ಲಿ ಏನಂತಂದ್ರೆ ಹುಟ್ಟಿದಂತಹ ಈ ಒಂದು ಗಂಗಾ ನದಿ ಏನಾಗ್ತದ ಅಂತಂದ್ರೆ ಕಾಶಿ ನಗರದವರೆಗೆ ಅದು ಹರಿದು ಬಂದು ಮುಂದೇನಾಗ್ತದೆ ಅಂತಂದರೆ ಎರಡು ಭಾಗಗಳಾಗಿ ಕವಲಾಗಿ ಅದೇನಾಗ್ತದ ಅಂತಂದರೆ ಒಂದು ಬಂಗಾಳದ ಸಮುದ್ರವನ್ನು ಅಲ್ಲಿ ಏನಾಗ್ಬಿಡ್ತದ ಅಂತಂದರೆ ಸೇರ್ಕೊಂಡ್ಬಿಡ್ತದೆ. ಸೊ ಆ ಒಂದು ಹಿಂದಿನ ಕಾಲದಲ್ಲಿ ಅಂದರೆ ಭಗವಾನ್ ಬುದ್ಧರು ಇರುವಂತಹ ಒಂದು ಸಮಯದಲ್ಲಿ ಏನಾಗಿತ್ತು ಅಂತಂದರೆ ಆ ಒಂದು ಗಂಗಾ ನದಿಯ ಒಂದು ಎರಡೂ ಬದಿಗಳಲ್ಲಿ ಹೌದಾ ಎರಡೂ ಬದಿಗಳಲ್ಲಿ ಏನಾಗಿತ್ತು ಅಂತಂದರೆ ಎರಡು ರಾಜ್ಯಗಳಿದ್ದವು. ಒಂದು ವತ್ಸ ರಾಜ್ಯ, ಆದರೆ ಇನ್ನೊಂದು ಯಾವುದು ಅಂತಂದರೆ ಮಗಧ ರಾಜ್ಯ ವಿದಿತ್ರಿ. ಓಕೆನಾ? ಈ ಒಂದು ಗಂಗಾ ನದಿಯಿಂದ ನೀರನ್ನು ಪಡೆದುಕೊಂಡು ತನ್ನ ದಿನನಿತ್ಯದ ಒಂದು ಜೀವನಕ್ಕಾಗಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಿಗಾಗಿರ್ಬೋದು ಅಥವಾ ತನ್ನ ಒಂದು ರಾಜ್ಯಕ್ಕಾಗಿರ್ಬೋದು ಈ ಗಂಗಾ ನದಿಯಿಂದ ನೀರನ್ನು ಪಡೆದುಕೊಂಡು ಆ ಎರಡೂ ರಾಜ್ಯಗಳು ಏನಾಗ್ಬಿಟ್ಟಿದ್ದು ಅಂತಂದರೆ ಅತ್ಯಂತ ಸಂಪತ್ ಭರಿತವಾದಂತಹ ರಾಜ್ಯಗಳಾಗಿದ್ದವು. ಆ ರಾಜ್ಯಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಕುಂದು ಕೊರತೆಗಳನ್ನೋದೇ ಇರಲಿಲ್ಲ. ಏಕೆಂತಂದರೆ ಆ ಗಂಗಾ ನದಿಯಿಂದಾಗಿ ಆ ರಾಜ್ಯಗಳು ಅಷ್ಟು ಒಂದು ಏನಂತಂದರೆ ಸುಭಿಕ್ಷವಾದಂತಹ ಒಂದು ರಾಜ್ಯವಾಗಿ ಅವುಗಳೇನಾಗಿದ್ದವು ಅಂತಂದರೆ ಇಲ್ಲಿ ಮಾರ್ಪಟ್ಟಿದ್ದುವು ಅಂತ ನಾವಿಲ್ಲಿ ಹೇಳ್ತೇವೆ. ಆ ಎರಡೂ ರಾಜ್ಯಗಳು ಏನಂತಂದರೆ ಆ ಗಂಗಾ ನದಿಯನ್ನು ತಾಯಿಯಂತೆ ಅವುಗಳು ಅವರು ಪೂಜಿಸ್ತಾ ಇದ್ರು. ಯಾಕಂತಂದರೆ ಅವರಿಗೆ ಜೀವವನ್ನು ಕೊಟ್ಟಿದಂತಹ ಜೀವದಾಯಿನಿ ಅಂತ ಹೇಳಿ ತಿಳ್ಕೊಂಡು ಅವರೇನಂತಂದರೆ ಹೆತ್ತ ತಾಯಿಯನ್ನು ನಾವು ಯಾವ ರೀತಿಯಾಗಿ ಗೌರವದಿಂದ ನಾವು ಪೂಜಿಸ್ತೀವಲ್ಲ ಅದೇ ಥರನಾದಂತಹ ಒಂದು ಗೌರವ ಯಾರಿಗೆ ಅವರಿಗೇನಂತಂದರೆ ಆ ಒಂದು ಗಂಗಾ ನದಿಯ ಕುರಿತಾಗಿ ಇತ್ತು. ಆ ಒಂದು ರಾಜ್ಯಗಳಲ್ಲಿ ನಾವು ಎತ್ತ ನೋಡಿದ ರಕ್ತ ಏನಿತ್ತು ಅಂತಂದರೆ ಆ ರಾಜ್ಯ ಹಚ್ಚ ಹಸಿರಿನಿಂದ ಕೂಡಿತ್ತು. ಇಲ್ಲಡೆಯೂ ಏನು ಅಂತಂದರೆ ಜನರು ಸುಖ ಶಾಂತಿ ನೆಮ್ಮದಿ ಇಂತ ಬಹಳಷ್ಟು ಉತ್ತಮವಾದಂತಹ ಒಂದು ಜೀವನವನ್ನು ಅವ್ರೇನು ಮಾಡ್ತಾ ಇದ್ರು ಅಂತಂದರೆ ಇಲ್ಲಿ ನಡೆಸ್ತಾ ಇದ್ರು. ಕೇವಲ ಆ ಒಂದು ರಾಜ್ಯದ ರಾಜರುಗಳು ಮಾತ್ರವಲ್ಲರಿ, ಇನ್ನೂ ಅಲ್ಲಿ ಆ ಒಂದು ರಾಜ್ಯದಲ್ಲಿ ಇರುವಂಥ ಒಬ್ಬ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಏನು ಅಂತಂದರೆ ಗಂಗಾ ನದಿ ತಮಗೆ ಅನ್ನವನ್ನು ನೀಡಿದಂತಹ ಒಂದು ತಾಯಿ ಎಂದು ಹೇಳಿ ಆ ಗಂಗಾ ನದಿಗೆ ಅಷ್ಟೊಂದು ಗೌರವದಿಂದ ಅವರೇನು ಮಾಡ್ತಾ ಇದ್ರು ಅಂತಂದರೆ ಇಲ್ಲಿ ಪೂಜಿಸ್ತಾ ಇದ್ರು. ಎರಡೂ ರಾಜ್ಯಗಳಲ್ಲಿ ಆ ಗಂಗಾ ನದಿಯ ಈ ಬದಿ ಈ ಒಂದು ದಂಡೆಗೆ ಮತ್ತು ಆ ಒಂದು ದಂಡೆಗೆ ಇರುವಂಥ ಓಕೆ ಅವೆರಡೂ ಏನಾದವು ಅಂತಂದರೆ ಎರಡೂ ರಾಜ್ಯಗಳು ಅಷ್ಟು ಖುಷಿಯಿಂದ ಅವರೇನಂತಂದರೆ ಸಮೃದ್ಧವಾಗಿ ಏನು ಮಾಡ್ತಾ ಇದ್ವು ಅಂತಂದರೆ ಆ ಒಂದು ಗಂಗಾ ನದಿಯನ್ನು ಅವರು ಪೂಜಿಸ್ತಾ ಇದ್ದರು ಮತ್ತು ಸಂತೋಷವಾಗಿ ಅವರು ಏನು ಮಾಡ್ತಾ ಇದ್ರು ಅಂತಂದರೆ ಕಾಲವನ್ನು ಕಳೀತಾ ಇದ್ರು. ಆದರೆ ಬರ್ತಾ ಬರ್ತಾ ಕ್ರಮೇಣ ಏನಾಗೋದಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಅವರಲ್ಲಿ ಸ್ವಾರ್ಥ ಭಾವನೆ ಬರೋದಕ್ಕೆ ಪ್ರಾರಂಭ ಆಯಿತು. ಇಲ್ಲಿ ಎರಡೂ ರಾಜ್ಯಗಳು ಏನು ಮಾಡೋದಕ್ಕೆ ಶುರು ಮಾಡಿದ್ವು ಅಂತಂದರೆ ನಾವೇಕೆ ಈ ಒಂದು ನದಿಯ ಮೇಲೆ ಸಂಪೂರ್ಣವಾದಂತಹ ಒಂದು ಹತೋಟಿಯನ್ನು ನಾವು ತಗೋಬಾರ್ದು, ಈ ನದಿ ಸಂಪೂರ್ಣವಾಗಿ ನಮ್ಮ ಒಂದು ಹಿಡಿತಕ್ಕೆ ಏಕೆ ಬರಬಾರ್ದು, ಇದರ ಮೇಲೆ ಸಂಪೂರ್ಣವಾಗಿ ನಾವು ಅಧಿಕಾರವನ್ನು ಏಕೆ ಸ್ಥಾಪನೆ ಮಾಡಬಾರ್ದು ಅಂಥೇಳಿ ತಿಳಿದುಕೊಂಡು ಅವೆರಡೂ ರಾಜ್ಯಗಳು ಏನು ಮಾಡಿದ್ವು ಅಂತಂದರೆ ಆ ಗಂಗಾ ನದಿಯ ಮೇಲೆ ತನ್ನ ಒಂದು ಅಧಿಕಾರವನ್ನು ಸ್ಥಾಪಿಸಬೇಕೆಂಬ ದುರಾಸೆಯನ್ನು ಅವರೇನು ಮಾಡಿದ್ರು ಅಂತಂದರೆ ಇಲ್ಲಿ ಈ ಒಂದು ಆ ಒಂದು ರಾಜ್ಯದ ರಾಜರುಗಳು ತನ್ನ ಮನಸ್ಸಿನಲ್ಲಿ ಆ ಒಂದು ದುರಾಸೆಗೆ ಏನು ಮಾಡಿದ್ರು ಅಂತಂದರೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಸೊ ಬರ್ತಾ 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 ಏನಾಯಿತು ಅಂತಂದರೆ ದಿನಗಳೆದಂತೆ ಆ ಒಂದು ದುರಾಸೆ ಏನಾಯ್ತಂದರೆ ಹೆಚ್ಚಾಗ್ತಾ ಹೋಯಿತು. ಅದು ಎಷ್ಟು ಹೆಚ್ಚಾಗ್ತಾ ಹೋಯಿತು ಅಂತಂದರೆ ಆ ದುರಾಸೆ ಬೆಳೆದು ಏನಾಯ್ತಂತಂದರೆ ದುರಾಸೆ ಹೋಗಿ ಅಲ್ಲಿ ಪರಸ್ಪರ ಏನು ಮಾಡೋದಕ್ಕೆ ಶುರು ಮಾಡಿದ್ರು ಅಂತಂದರೆ ದ್ವೇಷದ ಒಂದು ರೂಪವನ್ನು ಅದು ಪಡ್ಕೊಳ್ತಿಲ್ಲ. ಅದು ದ್ವೇಷದ ಒಂದು ರೂಪವನ್ನು ಪಡೆದುಕೊಂಡು ಏನಾಯಿತು ಅಂತಂದರೆ ಇಲ್ಲಿ ಎರಡೂ ರಾಜ್ಯಗಳು ಆ ಒಂದು ನದಿಯ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸಬೇಕು ಎಂಬ ಇಚ್ಛೆಯನ್ನಿಟ್ಟುಕೊಂಡು ಆ ಎರಡೂ ರಾಜ್ಯಗಳು ಏನಾದವು ಅಂತಂದರೆ ಪರಸ್ಪರ ಯುದ್ಧಕ್ಕೆ ಅವುಗಳು ಏನಾದವು ಅಂತಂದರೆ ಸಜ್ಜಾಗಿ ನಿಂತುಬಿಟ್ಟವು. ಅವು ಪರಸ್ಪರ ಯುದ್ಧಕ್ಕೆ ಇಲ್ಲಿ ಸಜ್ಜಾಗಿ ನಿಂತು ಬಿಟ್ಟವು. ಆಮೇಲೆ ಅವ್ರು ಏನು ಮಾಡಿಬಿಟ್ರು ಅಂತಂದರೆ ಯುದ್ಧ ಭೂಮಿಗೆ ಬಂದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಯುದ್ಧ ಪ್ರಾರಂಭ ಆಗಿಬಿಡುತ್ತೆ ಅನ್ನುವಷ್ಟರಲ್ಲಿಗೆ ಅಲ್ಲಿ ಏನಾಯಿತು ಅಂತಂದರೆ ಬುದ್ಧದೇವರು ಬಂದುಬಿಟ್ರು. ಬುದ್ಧದೇವ ಅಲ್ಲಿ ಬಂದುಬಿಟ್ರು. ಸೊ ಬುದ್ಧದೇವರು ಬಂದು ಅವ್ರೇನು ಮಾಡಿಬಿಟ್ರು ಅಂತಂದರೆ ಆ ಎರಡೂ ರಾಜ್ಯಗಳ ಸೈನ್ಯಗಳು ಏನಿದ್ವಲ್ಲ ಆ ಎರಡೂ ರಾಜ್ಯಗಳ ಸೈನ್ಯಗಳ ಮಧ್ಯಭಾಗದಲ್ಲಿ ಅವ್ರೇನು ಮಾಡಿಬಿಟ್ರು ಅಂತಂದರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟರು. ಬುದ್ಧದೇವನನ್ನು ನೋಡಿದ್ದೇ ಸಾಕು, ಒಂದು ಕ್ಷಣ
ಆಯಾ ಸೈನಿಕರು ಆ ಒಂದು ಮಂತ್ರಿಗಳು ಏನು ಮಾಡಿಬಿಟ್ರು ಅಂತಂದರೆ ಒಂದು ಸ್ವಲ್ಪ ಕ್ಷಣಕ್ಕೆ ಅವರೆಲ್ಲ ಏನು ಮಾಡಿಬಿಟ್ರು ಅಂತಂದರೆ ತನ್ನ ತನ್ನ ಒಂದು ಯುದ್ಧದ ಭಾವನೆಯನ್ನು ಮರೆತು ಒಂದು ಸ್ವಲ್ಪ ಅವರು ಹಿಂದಕ್ಕೆ ಸರಿದು ಬಿಟ್ಟರು. ಹಿಂದಕ್ಕೆ ಸರಿದು ಬಿಟ್ಟಾಗ ಆ ಒಂದು ಬುದ್ಧದೇವನು ಏನಂತಾರ ಅಂತಂದರೆ ಈ ಒಂದು ಎರಡೂ ಒಂದು ರಾಜ್ಯದ ರಾಜ ಹಾಗೂ ಮಂತ್ರಿಗಳನ್ನು ಅಧಿಕಾರಿಗಳನ್ನು ಅವರೇನು ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ತನ್ನ ಒಂದು ಬಳಿಗೆ ಕರೆದು ಎಲ್ಲರಿಗೂ ಕೇಳುವಂತೆ ಜೋರಾಗಿ ಗಟ್ಟಿಯಾಗಿ ಕೇಳ್ತಾರೆ. ಏನಂತಂದರೆ ಯಾಕಪ್ಪ ನೀವೆಲ್ಲರೂ ಯುದ್ಧ ಮಾಡ್ತಾ ಇದ್ದೀರಿ, ಏನು ಕಾರಣ, ನೀವು ಯಾಕೆ ಈ ಒಂದು ಯುದ್ಧ ಮಾಡಲು ಸಿದ್ಧರಾಗಿದ್ದೀರಿ ಅಂತ ಹೇಳಿ. ಆಗ ಎರಡೂ ಕಡೆಯಿಂದ ಉತ್ತರ ಬರುತ್ತೆ, ನಮಗೆ ಈ ಒಂದು ಜೀವವನ್ನು ನೀಡುವಂತಹ ನಮ್ಮ ಜೀವನಕ್ಕೆ ಆಧಾರವಾಗಿರುವಂತಹ ಈ ನದಿಯ ಮೇಲೆ ನಾವೇನಂತಂದರೆ ನಮ್ಮ ಒಂದು ಅಧಿಕಾರವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ, ಈ ಗಂಗಾ ನದಿಯ ನೀರಿಗೋಸ್ಕರ, ಈ ನೀರಿನ ಮೇಲೆ ಅಧಿಕಾರಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಾವಿಲ್ಲಿ ಈ ಒಂದು ಯುದ್ಧವನ್ನು ನಾವು ಮಾಡೋದಕ್ಕೆ ಏನಂತಂದರೆ ಇಲ್ಲಿ ಸನ್ನದ್ಧರಾಗಿದ್ದೀವಿ, ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾರೆ. ಆಗ ಗೌತಮ ಬುದ್ಧ ಮತ್ತೆ ಕೇಳ್ತಾರೆ, ಸರಿ ಹೌದಾ, ನೀವೆಲ್ಲರೂ ಏನಂತಂದರೆ ಈ ಒಂದು ನದಿಯ ನೀರಿಗಾಗಿ ನೀವೆಲ್ಲರೂ ಯುದ್ಧ ಮಾಡ್ತಾ ಇದ್ದೀರಿ, ಈ ಗಂಗಾ ನದಿಯ ನೀರು ನಿಮಗೆ ಸೇರಬೇಕು, ಇದರ ಮೇಲೆ ನಿಮಗೆ ಅಧಿಕಾರ ಬರಬೇಕು ಅಂಥೇಳಿ ನೀವು ಮಾಡ್ತಾ ಇದ್ದೀರಾ. ಸರಿ, ಹಾಗಾದರೆ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಅವರೆಲ್ಲರೂ ಹೇಳ್ತಾರೆ, ಸರಿ ಗೌತಮ ಬುದ್ಧರೇ, ಸರಿ ಬುದ್ಧ ದೇವನೇ, ನೀವೇನು ಕೇಳ್ತೀರೋ ಕೇಳಿ, ನಾವು ಅದಕ್ಕೆ ಉತ್ತರ ಕೊಡಲು ಸಿದ್ಧ ಅಂತ ಹೇಳ್ತಾರೆ. ಆಗ ಬುದ್ಧದೇವ ಕೇಳ್ತಾರೆ, ಸರಿ ಈ ಒಂದು ನದಿಯ ನೀರಿಗೆ ಹೆಚ್ಚಿನ ಬೆಲೆ ಇದೆಯೋ ಅಥವಾ ಮನುಷ್ಯನ ರಕ್ತಕ್ಕೆ ಹೆಚ್ಚಿನ ಬೆಲೆ ಇದೆಯೋ, ಈ ನದಿಯ ನೀರು ಹಾಗೂ ಮನುಷ್ಯನ ರಕ್ತ ಇವೆರಡರಲ್ಲಿ ಹೆಚ್ಚು ಬೆಲೆ ಬಾಳುವಂಥದ್ದು ಯಾವುದು, ಹೆಚ್ಚು ಬೆಲೆ ಬಾಳುವಂಥದ್ದು ಯಾವುದು ಅಂತ ಕೇಳಿದಾಗ ಎರಡೂ ಒಂದು ರಾಜ್ಯಗಳ ಮಂತ್ರಿಗಳಿಂದ ಎರಡೂ ಕಡೆಗಳಿಂದ ಒಕ್ಕೋರಲ್ಲಿನಿಂದ ಅಂದರೆ ಒಂದೇ ಧ್ವನಿಯಲ್ಲಿ ಉತ್ತರ ಬರುತ್ತೆ ರೀ, ಏನು ಅಂತಂದರೆ ಮನುಷ್ಯನ ರಕ್ತಕ್ಕೆ ಹೆಚ್ಚಿನ ಒಂದು ಬೆಲೆ ಇದೆ. ಮೊದಲು ಮನುಷ್ಯನ ರಕ್ತಕ್ಕೆ ಒಂದು ಹೆಚ್ಚಿನ ಬೆಲೆ ಇದೆ ಅಂತ ಹೇಳಿದಾಗ ಆಗ ಗೌತಮ ಬುದ್ಧ ಹೇಳ್ತಾರೆ, ಹೌದಾ, ಹಾಗಾದರೆ ಮನುಷ್ಯನ ರಕ್ತಗಿಂತಲೂ ಕಡಿಮೆ ಬೆಲೆಯುಳ್ಳಂತಹ ಈ ಒಂದು ನೀರಿಗಾಗಿ ನೀವು ಏಕೆ ಅಷ್ಟೊಂದು ಅಮೂಲ್ಯವಾದಂತಹ ರಕ್ತವನ್ನು ಈ ಒಂದು ಯುದ್ಧದಲ್ಲಿ ನೀವು ಹರಿಯೋದಕ್ಕೆ ನೀವು ಸಿದ್ಧರಾಗಿದ್ದೀರಿ, ಹರಿಸೋದಕ್ಕೆ ಸಿದ್ಧರಾಗಿದ್ದೀರಿ, ಏಕೆ ಅಂತ ಕೇಳ್ತಾರೆ. ಪುನಃ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನಮ್ಮ ಒಂದು ಜೀವಗಳಿಗೋಸ್ಕರ ಈ ಒಂದು ಗಂಗಾ ನದಿಯ ನೀರು ಸಹ ಮುಖ್ಯವಲ್ಲವೇ, ಅವಶ್ಯಕವಲ್ಲವೇ, ಆ ಒಂದು ಕಾರಣದಿಂದಾಗಿ ನಾವು ಈ ಒಂದು ಯುದ್ಧವನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಗೌತಮ ಬುದ್ಧ ಮತ್ತೆ ಹೇಳ್ತಾರೆ, ಹಾಗಾದರೆ ನಿಮಗೆಲ್ಲರಿಗೂ ಜೀವನ ಅಂದರೆ ಇಷ್ಟ ತಾನೇ, ನೀವೆಲ್ಲರೂ ಜೀವಿಸಬೇಕು, ನಿಮ್ಮ ಜೀವನವನ್ನು ಸಾಗಿಸಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡೇ ಈ ಒಂದು ನದಿಯ ಮೇಲೆ ನೀವು ನಿಮ್ಮ ಅಧಿಕಾರವನ್ನು ಪಡೆಯಬೇಕಂತ ಇದ್ದೀರಲ್ಲ, ನೀವು ಬದುಕಬೇಕೆಂದು ಜೀವಿಸಬೇಕೆಂಬ ಆಸೆಯಿಂದ ನೀವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಲ್ಲ, ಮತ್ತೇಕೆ ನೀವು ಸಾಯಲು ಸಿದ್ಧರಾಗಿದ್ದೀರಿ. ನೋಡಿ ಇಷ್ಟು ಚೆನ್ನಾಗಿಲ್ಲಿ ಬುದ್ಧ ಭಗವಾನ್ರವ್ರು ಕೇಳ್ತಾರೆ, ಭಗವಾನ್ ಬುದ್ಧ ಅವ್ರು ಕೇಳ್ತಾರೆ ಅಂತಂದರೆ, ಹೌದು ನೀವೆಲ್ಲರೂ ಜೀವಿಸಬೇಕು ಅಂತ ಹೇಳಿ ಈ ಒಂದು ಯುದ್ಧವನ್ನು ಮಾಡ್ತಾ ಇದ್ದೀರಿ, ಹೌದಲ್ಲ, ಜೀವನಕ್ಕೋಸ್ಕರ ಮಾಡ್ತಾ ಇದ್ದೀರಿ. ಆದರೆ ಆ ಒಂದು ಜೀವನವನ್ನು ಪಡೆಯುವುದಕ್ಕೋಸ್ಕರ ನೀವು ಸಾಯಲು ಏಕೆ ಸಿದ್ಧರಾಗಿದ್ದೀರಿ, ನೀವು ಸಾಯಲು ಏಕೆ ಸಿದ್ಧರಾಗಿದ್ದೀರಿ ಅಂತ ಕೇಳಿದಾಗ ಆ ಒಂದು ಎರಡೂ ಒಂದು ರಾಜ್ಯಗಳ ಒಂದು ಕಡೆಯಿಂದ ಉತ್ತರ ಬರುತ್ತೆ, ಇವಾಗ ನಮಗೆ ಬೇರೆ ದಾರಿ ಇಲ್ಲ, ಇವಾಗ ನಮಗೆ ಬೇರೆ ದಾರಿ ಇಲ್ಲ, ಏಕೆಂದರೆ ಈ ಒಂದು ಎರಡೂ ರಾಜ್ಯಗಳ ನಡುವೆ ಈ ಒಂದು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮತ್ಸರ ಈ ಭಾವನೆಗಳು ಏನಾಗಿದ್ದಾವೆ ಅಂತಂದರೆ ಇಷ್ಟೊಂದು ಬೆಳೆದು ಬಿಟ್ಟಿದಾವಲ್ಲ, ಇಷ್ಟೊಂದು ವಿಷಮವಾದಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆಯಲ್ಲ, ಇದಕ್ಕೆ ಯುದ್ಧವನ್ನು ಬಿಟ್ಟರೆ, ಯುದ್ಧವನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಪರಿಹಾರವೇ ಇಲ್ಲ, ಈಗ ಯುದ್ಧವನ್ನು ಬಿಟ್ಟರೆ ಬೇರೆ
ಪರಿಹಾರವೇ ಇಲ್ಲ ಅಂತ ಹೇಳಿದಾಗ ಬುದ್ಧದೇವ ಮತ್ತೆ ನಕ್ಕು ಬಿಡ್ತಾರೆ. ನಕ್ಕಿ ಅವರೇನಂತಾರೆ ಅಂತಂದರೆ, ನೀವು ದ್ವೇಷವನ್ನು ಒಂದು ವೇಳೆ ಮಾಡಿದರೆ ಅಥವಾ ದ್ವೇಷದಿಂದ ನೀವು ಗೆಲ್ಲಲು ಹೋದರೆ, ದ್ವೇಷದಿಂದ ದ್ವೇಷವನ್ನು ಇಲ್ಲಿ ನೀವು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಸಿಗುವುದು ಕೇವಲ ಅಥವಾ ಉಳಿಯುವುದು ಕೇವಲ ಈರ್ಷೆ ಮಾತ್ರ, ಹೊಟ್ಟಿಕಿಚ್ಚು ಮಾತ್ರ, ದ್ವೇಷ ಮಾತ್ರ. ಇದರಿಂದ ಜೀವಿಗಳಿಗೆ ಕೇವಲ ದುಃಖವಾಗುತ್ತೆ ವಿನಃ ಸುಖವಾಗೋದಿಲ್ಲ. ಯಾವಾಗಲೂ ಮನುಷ್ಯ ದುಃಖಿತನಾಗಿರುತ್ತಾನೆ ಹೊರತು ಇಲ್ಲಿ ಸುಖವಾಗಿರುವುದಿಲ್ಲ. ಈ ಸುಖವಾಗಿರುವ ನೀವು ಯಾಕೆ ಈ ಒಂದು ಯುದ್ಧವನ್ನು ಮಾಡಿಕೊಂಡು, ಈ ಯುದ್ಧದ ಒಂದು ಮಾರ್ಗವನ್ನು ಹಿಡಿದು ನೀವು ನಿಮ್ಮಷ್ಟಕ್ಕೆ ನೀವೇ ಯಾಕೆ ಈ ಒಂದು ದುಃಖವನ್ನು ನಿಮ್ಮ ಜೀವನದಲ್ಲಿ ಬರಮಾಡ್ಕೊಳ್ತಾ ಇದ್ದೀರಿ? ಯಾಕೆ ನೀವು ಈ ಒಂದು ದುಃಖವನ್ನು ನೀವೇನಂತಂದರೆ ಆಮಂತ್ರಿಸುತ್ತಾ ಇದ್ದೀರಿ ಅಂತ ಕೇಳಿದಾಗ ಗೌತಮ ಬುದ್ಧನವರ ಮಾತು ಒಂದಷ್ಟು ಮಟ್ಟಿಗೆ ಅವರಿಗೂ ಕೂಡ ಏನಂತಂದರೆ ಮನಸ್ಸಿಗೆ ನಾಟ್ತದೆ. ಆ ಒಂದು ರಾಜರಗಳಿಗೆ, ಆ ಒಂದು ಎರಡೂ ಒಂದು ರಾಜ್ಯದ ರಾಜರಗಳಿಗೆ, ಮಂತ್ರಿಗಳಿಗೆ ಆ ಒಂದು ಬುದ್ಧರ ಒಂದು ಮಾತು ಮನಸ್ಸಿಗೆ ನಾಟಿಬಿಡ್ತದೆ. ಸೊ ಅದಕ್ಕೋಸ್ಕರ ಅವ್ರು ಕೇಳ್ತಾರೆ, ಹಾಗಾದರೆ ಈಗ ನೀವೇ ಹೇಳಿ ಬುದ್ಧದೇವನೇ, ನಾವೇನು ಮಾಡಬೇಕು ಅಂತ ಹೇಳಿ. ಆಗ ಬುದ್ಧದೇವ ಹೇಳ್ತಾರೆ, ಮನುಷ್ಯ ಸುಖವಾಗಿ ಜೀವಿಸಲು ಏನಂತಂದರೆ ನೀರು, ಗಾಳಿ, ಆಹಾರ ಇವೆಲ್ಲವೂ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಏನಿದೆ ಅಂತಂದರೆ ಸುಖ, ಶಾಂತಿ ಮತ್ತು ನೆಮ್ಮದಿ. ಹೌದಾ? ಕೇವಲ ಗಾಳಿ, ಆಹಾರ, ನೀರು ಇವಿಷ್ಟಿದ್ರೆ ಸಾಕ ನಾವು ಬದುಕ್ಬಿಡ್ತೀವ? ಇಲ್ಲ, ನಾವು ಬದುಕಬೇಕಂದ್ರೆ ಇವೆಲ್ಲದರ ಜೊತೆಗೆ ನಮಗೇನು ಬೇಕ್ರಿ, ನಮಗೆ ಸುಖ ಬೇಕು, ನಮಗೆ ನೆಮ್ಮದಿ ಬೇಕು, ನಮಗೆ ಶಾಂತಿ ಬೇಕು. ಹೌದಲ್ಲ? ಆದರೆ ಈಗ ನೀವು ಯುದ್ಧವನ್ನು ಮಾಡಿದರೆ ಏನಾಗ್ಬಿಡುತ್ತೆ ಅಂತಂದರೆ ಆ ಸುಖ, ನೆಮ್ಮದಿ, ಶಾಂತಿ ಇವೆಲ್ಲವುಗಳು ಏನಾಗುತ್ತೆ ಅಂತಂದರೆ ಇವೆಲ್ಲವುಗಳು ನಾಶವಾಗಿ ಹೋಗ್ಬಿಡುತ್ತೆ. ನೀವೇ ನಿಮ್ಮ ಕೈಯಾರೆ ಏನು ಮಾಡಿದಾಗುತ್ತೆ ಅಂತಂದರೆ ನಿಮ್ಮ ಸುಖವನ್ನು ನೀವು ಇಲ್ಲಿ ನಾಶ ಮಾಡಿಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ನಾಶದ ಒಂದು ದಾರಿಯನ್ನು ಬಿಟ್ಟು, ದುಃಖದ ಒಂದು ದಾರಿಯನ್ನು ಬಿಟ್ಟು ನೀವೇನು ಮಾಡಿರಿ ಅಂತಂದರೆ ಸ್ವಲ್ಪ ನಿಮ್ಮ ವಿವೇಕದಿಂದ, ನಿಮ್ಮ ಬುದ್ಧಿಯಿಂದ ನೀವೇನಂತಂದರೆ ಕಾರ್ಯವನ್ನು ತೆಗೆದುಕೊಂಡು ಏನು ಮಾಡಿರಿ, ಈ ಒಂದು ಸುಖವಾಗಿ ಬಾಳುವತ್ತ ನೀವೇನು ಮಾಡಿರಿ ಅಂತಂದರೆ ಇಲ್ಲಿ ಮುಂದೆ ಸಾಗಿ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಪ್ರಕೃತಿ ಏನದಲ್ಲ, ಇದು ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಆ ವರವನ್ನು ಅಂದರೆ ಈ ಒಂದು ಪ್ರಕೃತಿ ದತ್ತವಾಗಿ ನೈಸರ್ಗಿಕವಾಗಿ ನಾವೇನೆಲ್ಲ ಪಡೆದುಕೊಂಡಿದ್ದೀವಲ್ಲ, ಅದೆಲ್ಲವನ್ನು ನಾವು ಸಮವಾಗಿ ನಾವು ಹಂಚಿಕೊಂಡದ್ದೇ ಆದರೆ ಆಗ ಎಲ್ಲರೂ ಈ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬರೂ ಏನು ಮಾಡ್ತಾರೆ ಅಂತಂದರೆ ಸುಖ, ಶಾಂತಿ, ನೆಮ್ಮದಿಯಿಂದ ಸಮೃದ್ಧವಾದಂತಹ ಒಂದು ಜೀವನವನ್ನು ಅವರಿಲ್ಲಿ ನಡೆಸ್ತಾರೆ. ಅದನ್ನು ಹೊರತುಪಡಿಸಿ ಒಂದು ವೇಳೆ ನಾವು ಏನಾದರೂ ಆ ಒಂದು ಪ್ರಕೃತಿ ದತ್ತವಾದಂತಹ ಒಂದು ವಸ್ತುಗಳ ಮೇಲೆ ನಮ್ಮ ಅಧಿಕಾರವನ್ನು ನಾವು ಸ್ಥಾಪನೆ ಮಾಡೋದಕ್ಕೆ ಹೋಗಿದ್ದೇ ಆದರೆ ಆಗ ಏನು ಅಂತಂದರೆ ನಮಗೆ ದುಃಖ, ಅಶಾಂತಿ, ಇದು ನಮಗೆ ಕಟ್ಟಿಟ್ಟಂತಹ ಬುತ್ತಿ. ಅಷ್ಟೇ ಅಲ್ಲದೆ ಇದು ಏನಂತಂದರೆ ಮನುಕುಲದ ಒಂದು ನಾಶಕ್ಕೆ, ಸರ್ವನಾಶಕ್ಕೆ ಇದೆ ಏನಂತಂದರೆ ಒಂದು ನಾಂದಿಯನ್ನು ಇದು ಹಾಡಿದಂತೆ ಅಂತ ಗೌತಮ ಬುದ್ಧನವರು ಅಲ್ಲಿ ಹೇಳ್ತಾರೆ. ಆ ಬುದ್ಧನ ಒಂದು ಮಾತನ್ನು ಕೇಳಿದಂತಹ ಎರಡೂ ರಾಜರಿಗೆ ಏನನ್ನಿಸುತ್ತೆ ಅಂತಂದರೆ, ಹೌದಲ್ಲ, ಇಷ್ಟು ಸತ್ಯವಲ್ಲ ಇದು ಮಾತು, ನಾವು ಸುಖ ಸುಮ್ಮನೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ವ್ಯರ್ಥವಾಗಿ ನಮ್ಮದಲ್ಲದಂತಹ ಈ ಒಂದು ನದಿ ನೀರಿಗಾಗಿ ನಾವು ಜಗಳ ಮಾಡ್ತಿದ್ದೀವಲ್ಲ, ಇಷ್ಟು ವರ್ಷಗಳವರೆಗೆ ನಾವೇನು ಅಂತಂದರೆ ಇದೇ ನದಿಯ ನೀರನ್ನು ಇಬ್ಬರು ಸಮಾನವಾಗಿ ಹಂಚಿಕೊಂಡು ಸಮೃದ್ಧವಾಗಿ ಸುಖದಿಂದ ನಾವೆಲ್ಲರೂ ಬಾಳ್ತಾ ಇದ್ದೀವಿ. ಈಗ ಸುಮ್ಮನೆ ನಾವು ಈ ಒಂದು ಅಧಿಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಹೋಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಯುದ್ಧದ ಒಂದು ದಾರಿಯನ್ನು ಹಿಡಿದದ್ದಲ್ಲದೆ ನಮ್ಮದೇ ಆದಂತಹ ಒಂದು ಜೀವಗಳನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಬಲಿ ಕೊಡೋದಕ್ಕೋಸ್ಕರ ಸಿದ್ಧರಾಗಿದ್ದೀವಿ. ಇದು ಎಷ್ಟು ಒಂದು ಅವಿವೇಕಯುತವಾದಂತಹ ಒಂದು ನಿರ್ಣಯವಲ್ಲ ಅಂಥೇಳಿ ಅವರಿಗೆ ಅನಿಸಿ ಅವರೊಂದು ಮನ ಪರಿವರ್ತನೆಯಾಗಿ ಅವರೇನು ಮಾಡಿಬಿಡ್ತಾರೆ ಅಂತಂದರೆ ಆ ಒಂದು ಬುದ್ಧದೇವನ ಒಂದು ಸಲಹೆಯನ್ನು ಒಪ್ಪಿಕೊಂಡು ಆ ಒಂದು ಯುದ್ಧದ ಒಂದು ನಿರ್ಣಯವನ್ನು ಅವರೇನು ಮಾಡ್ತಾರೆ ಅಂತಂದರೆ ಇಲ್ಲಿ ಕೈಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ಅವರೇನು ಮಾಡ್ತಾರೆ, ತಮ್ಮ ತಮ್ಮ ರಾಜ್ಯಗಳಿಗೆ ಅವರೇನು ಮಾಡ್ತಾರೆ ಅಂತಂದರೆ ಇಲ್ಲಿ ಮತ್ತೆ ಮರಳಿ ಹೋಗ್ಬಿಡ್ತಾರೆ. ಆವಾಗಿನಿಂದ ಏನಂತಂದರೆ ಆ ಒಂದು ಎರಡೂ ರಾಜ್ಯಗಳು ಏನು ಮಾಡ್ತಾರೆ ಅಂತಂದರೆ
ಅತ್ಯಂತ ಸುಖವಾಗಿ ಶಾಂತಿ ನೆಮ್ಮದಿ ಅಲ್ಲದೆ ಸಮೃದ್ಧವಾಗಿ ಏನಂತಂದರೆ ಅವರು ಆ ಒಂದು ಮುಂದಿನ ಒಂದು ಜೀವನವನ್ನು ಇಲ್ಲಿ ಸಾಗಿಸ್ತಾರೆ. ಸೊ ಇದು ಏನಂತಂದರೆ ಬುದ್ಧನ ಸಲಹೆ ಪಾಠದ ಒಂದು ವಿವರಣೆ ಅಂತ ಹೇಳ್ತೀವಿ ಅಥವಾ ಕಥೆಯ ರೂಪದಲ್ಲಿ. ಈಗ ಬನ್ನಿ ನಾವು ಪಾಠವನ್ನು ನೋಡೋಣ. ಗದ್ಯ ಭಾಗ ಒಂದು, ಬುದ್ಧನ ಸಲಹೆ, ನಿರುಪಮ. ಇದನ್ನು ಬರೆದವರು ಡಾಕ್ಟರ್ ನಿರುಪಮರವರು. ಪಾಠ ಪ್ರವೇಶ. ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನ ನಡೆಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ. ಸರ್ವರಿಗೂ ಮೀಸಲಾಗಿರುವ ನೆಲ ಜಲಗಳನ್ನು ಹಂಚಿಕೊಳ್ಳುವಾಗ ವಿವೇಕವನ್ನು ಕಳೆದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಯುದ್ಧಗಳಿಂದ ಅಪಾರ ಸಾವು ನೋವುಗಳು ಉಂಟಾಗಿ ಬದುಕು ನರಕವಾಗಿ ಬಿಡುತ್ತದೆ ಎಂಬ ಸತ್ಯವನ್ನು ಮರೆತು ಬಿಡುತ್ತಾನೆ. ಇಂದು ಮನುಷ್ಯ ಬದುಕಲು ಗಾಳಿ ನೀರು ಆಹಾರ ಎಷ್ಟು ಮುಖ್ಯವೋ ಸುಖ ಶಾಂತಿ ನೆಮ್ಮದಿಗಳು ಅಷ್ಟೇ ಮುಖ್ಯ ಎಂಬುದನ್ನು ಎಲ್ಲರೂ ಅರಿಯಬೇಕಿದೆ. ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವಿಸಿದರೂ ಅವುಗಳನ್ನು ವಿವೇಕದಿಂದ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ಎಂಬ ಸಂದೇಶ ಬುದ್ಧನ ಸಲಹೆ ಪಾಠದ ಮೂಲಕ ವ್ಯಕ್ತವಾಗುತ್ತದೆ. ಬಹಳ ವರ್ಷಗಳ ಹಿಂದಿನ ಮಾತು. ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತುವೆಂಬ ನಗರವಿತ್ತು. ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು. ಶಾಕ್ಯರ ಅರಸ ಶುದ್ಧೋಧನನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು. ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ. ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ಕಾಶಿ ನಗರದವರೆಗೆ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ಆ ಕಾಲದಲ್ಲಿ ಗಂಗಾ ನದಿಯ ಎರಡು ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಈ ನದಿಯಿಂದ ಎರಡೂ ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು. ಈ ಎರಡೂ ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯ ಶ್ಯಾಮಲವಾಗಿತ್ತು. ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿದ್ದರು. ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು. ಆದರೆ ಅವರಿಬ್ಬರನ್ನು ಕ್ರಮೇಣ ಸ್ವಾರ್ಥ ಆವರಿಸಿತು. ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಈ ಎರಡೂ ರಾಜ್ಯಗಳ ರಾಜರಿಗೆ ಉಂಟಾಯಿತು. ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡೂ ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು. ಅವರು ಯುದ್ಧಕ್ಕೆ ನಿಂತಾಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದ. ಆತ ಯುದ್ಧಕ್ಕೆ ಸಿದ್ಧವಾದ ಎರಡೂ ಕಡೆಯ ಸೈನ್ಯಗಳನ್ನು ನೋಡಿ ಅವುಗಳ ನಡುವೆ ನಿಂತುಕೊಂಡ. ಬುದ್ಧ ದೇವನನ್ನು ನೋಡಿ ಎರಡೂ ಕಡೆಯವರು ಸ್ವಲ್ಪ ಹಿಂದಕ್ಕೆ ಸರಿದರು. ಬುದ್ಧದೇವನು ಇಬ್ಬರೂ ರಾಜ್ಯ ಮಂತ್ರಿಗಳನ್ನು ಹಾಗೂ ಇತರ ಅಧಿಕಾರಿಗಳನ್ನು ತನ್ನ ಬಳಿಗೆ ಕರೆದು ಎಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಕೇಳಿದ. ನೀವು ಯುದ್ಧ ಮಾಡಲು ಏಕೆ ಸಿದ್ಧರಾಗಿದ್ದೀರಿ? ನಮ್ಮ ಜೀವನಾಧಾರವಾದ ಗಂಗಾ ನದಿಯ ನೀರಿಗಾಗಿ. ಅವರೆಲ್ಲರೂ ಒಕ್ಕೋರಲಿನಿಂದ ಉತ್ತರವಿತ್ತರು. ನದಿಯ ನೀರು, ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು
ಬೆಲೆಯುಳ್ಳದ್ದು ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಲೆಯುಳ್ಳದ್ದು ಎರಡೂ ಕಡೆಯಿಂದ ಉತ್ತರ ಬಂತು ಹಾಗಾದರೆ ನೀವು ಕಡಿಮೆ ಬೆಲೆ ಇರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ಎಂದು ಬುದ್ಧ ಪುನಃ ಪ್ರಶ್ನಿಸಿದ ನಮ್ಮ ಜೀವಗಳಿಗೆ ಈ ಗಂಗಾ ನದಿಯ ನೀರು ತುಂಬ ಅವಶ್ಯಕವಲ್ಲವೇ ಎಂದು ಎರಡೂ ಕಡೆಯವರು ಕೇಳಿದರು ನೀವು ಜೀವಿಸಬೇಕೆಂದಿದ್ದೀರಲ್ಲವೇ ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ ಎಂದು ಕೇಳಿದ ಬುದ್ಧ ಎರಡೂ ರಾಜ್ಯದ ಮಂತ್ರಿಗಳು ಹೀಗೆ ಹೇಳಿದರು ಸ್ವಾಮಿ ಎರಡೂ ರಾಜ್ಯಗಳ ನಡುವೆ ದ್ವೇಷ ಅಸೂಯೆಗಳಿಂದ ಪರಿಸ್ಥಿತಿ ವಿಷಮಿಸಿದೆ ಇದಕ್ಕೆ ಪರಿಹಾರವೇ ಇಲ್ಲ ಈಗ ಯುದ್ಧದ ಹೊರತು ಬೇರೆ ದಾರಿ ಇಲ್ಲ ಬುದ್ಧದೇವ ನಕ್ಕು ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯೇ ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದು ಎಂದಾಗ ಎರಡೂ ಕಡೆಯ ರಾಜರು ತೆಪ್ಪಗಾದರು ಅವರು ಕೇಳಿದರು ಹಾಗಾದರೆ ಏನು ಮಾಡಬೇಕೆನ್ನುತ್ತೀರಿ ಭಗವಾನ್ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ನೀವೇ ಕೈಯಾರೆ ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಿ ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಆ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂದು ಬುದ್ಧದೇವ ಬೋಧಿಸಿದ ಎರಡೂ ಕಡೆಯ ರಾಜರಿಗೆ ಈ ಸಲಹೆ ಸತ್ಯವೆನಿಸಿತು ಎಲ್ಲರೂ ಬುದ್ಧದೇವನಿಗೆ ನಮಸ್ಕರಿಸಿ ಯುದ್ಧ ಬೇಡವೆಂದು ತಮ್ಮ ತಮ್ಮ ಊರಿಗೆ ಹೊರಟರು ಅಂದಿನಿಂದ ಆ ಎರಡೂ ರಾಜ್ಯದ ಜನರು ಸ್ನೇಹದಿಂದ ಸುಖವಾಗಿದ್ದರು ಸೊ ಇಲ್ಲಿವರೆಗೆ ಏನಾಯ್ತಂದರೆ ನಮ್ಮ ಒಂದು ಪಾಠದ ಓದು ಮುಗೀತು ಈಗ ಬನ್ನಿ ನೋಡೋಣ ಪರಿಚಯ ಈಗಾಗಲೇ ನಾನು ನಿಮಗೆ ಹೇಳಿದಂತೆ ಈ ಒಂದು ಪಾಠದ ಕರ್ತೃ ಡಾಕ್ಟರ್ ನಿರುಪಮಾರವರು ಸೊ ಇವರ ಒಂದು ಪರಿಚಯವನ್ನು ನಾವು ನೋಡೋಣ ಡಾಕ್ಟರ್ ನಿರುಪಮಾ ಅವರು 1933 ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೋಳವನಹಳ್ಳಿಯಲ್ಲಿ ಜನಿಸಿದರು ಸಂಸ್ಕೃತ ತೆಲುಗು ಕನ್ನಡ ಇಂಗ್ಲಿಷ್ ಹಿಂದಿ ಬಂಗಾಳಿ ಭಾಷೆಗಳನ್ನು ಚೆನ್ನಾಗಿ ಬಲ್ಲ ಇವರು ವಿವಿಧ ಭಾಷೆಗಳ ಉತ್ತಮ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅವುಗಳಲ್ಲಿ ಪ್ರಮುಖ ಕೃತಿಗಳೆಂದರೆ ಅಮೃತ ಕಲಶ ಪರಿತೆಕ್ತೆ ಭುವನ ವಿಜಯ ಯು ಕಾದಂಬರಿಗಳು ಭಾರತೀಯ ನಾರಿ ನಡೆದು ಬಂದ ದಾರಿ ಭಾವಮುಖಿ ಯು ಸಂಕಲನ ಕೃತಿಗಳು ರಣಹದ್ದು ಅಧಿಕಾರಿಗಳ ಅವಾಂತ್ರ ಯು ನಾಟಕಗಳು ಮಕ್ಕಳ ಸಾಹಿತ್ಯ 25 ಕರ್ನಾಟಕದ ಕವಯಿತ್ರಿಗಳು ಇನ್ನು ಮುಂತಾದವು ಇವರಿಗೆ ಯುನಿಸೆಫ್ ಮಕ್ಕಳ ಸಾಹಿತ್ಯ ಶಾಶ್ವತ ಸಂಸ್ಥೆಯ ಸದೋದಿತ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿಗಳು ಲಭಿಸಿವೆ ಬುದ್ಧನ ಸಲಹೆ ಕಥೆಯನ್ನು ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಮುಂದೆ ಅಭ್ಯಾಸ 1 ಪದಗಳ ಅರ್ಥ ತಿಳಿಯಿರಿ ಅಮೂಲ್ಯ ಬೆಲೆ ಕಟ್ಟಲಾಗದ ಅಮೂಲ್ಯ ಬೆಲೆ ಕಟ್ಟಲಾಗದ ಈರ್ಷೆ ಅಸೂಯೆ ಹೊಟ್ಟೆಕಿಚ್ಚು ಈರ್ಷೆ ಅಸೂಯೆ ಹೊಟ್ಟೆಕಿಚ್ಚು ಕವಲು ಭಿನ್ನತೆ ಎರಡು ಭಾಗ ಕವಲು ಭಿನ್ನತೆ ಎರಡು ಭಾಗ ತೆಪ್ಪಗಾಗು ಸುಮ್ಮನಾಗು ಏನು ತಿಳಿಯದಾಗು ತೆಪ್ಪಗಾಗು ಸುಮ್ಮನಾಗು ಏನು ತಿಳಿಯದಾಗು ದ್ವೇಷ
ಹಗೆತನ ವೈರತ್ವ ದ್ವೇಷ ಹಗೆತನ ವೈರತ್ವ ವರ ಅನುಗ್ರಹ ಶ್ರೇಷ್ಠ ವರ ಅನುಗ್ರಹ ಶ್ರೇಷ್ಠ ಸಲಹೆ ಬುದ್ಧಿವಾದ ಮಾರ್ಗದರ್ಶನ ಸಲಹೆ ಬುದ್ಧಿವಾದ ಮಾರ್ಗದರ್ಶನ ಸ್ವಾರ್ಥ ಸ್ವಪ್ರಯೋಜನ ಸ್ವಹಿತ ತನಗಾಗಿ ಸ್ವಾರ್ಥ ಸ್ವಪ್ರಯೋಜನ ಸ್ವಹಿತ ತನಗಾಗಿ ಅಸೂಯೆ ಹೊಟ್ಟೆ ಕಿಚ್ಚು ಅಸೂಯೆ ಹೊಟ್ಟೆ ಕಿಚ್ಚು ಉತ್ಕಟ ಅಧಿಕ ಪ್ರಬಲವಾದ ಉತ್ಕಟ ಅಧಿಕ ಪ್ರಬಲವಾದ ತೆಪ್ಪಗೆ ಸುಮ್ಮನೆ ಮಾತಿಲ್ಲದೆ ತೆಪ್ಪಗೆ ಸುಮ್ಮನೆ ಮಾತಿಲ್ಲದೆ ದುರಾಸೆ ಅತಿಯಾಸೆ ಕೆಟ್ಟ ಬಯಕೆ ದುರಾಸೆ ಅತಿಯಾಸೆ ಕೆಟ್ಟ ಬಯಕೆ ನೆರೆಹೊರೆ ಸುತ್ತಮುತ್ತ ನೆರೆಹೊರೆ ಸುತ್ತಮುತ್ತ ವಿಷಮಿಸು ನಂಜಾಗು ವಿಕೋಪಕ್ಕೆ ತಿರುಗು ವಿಷಮಿಸು ನಂಜಾಗು ವಿಕೋಪಕ್ಕೆ ತಿರುಗು ಸುಭಿಕ್ಷೆ ಒಳ್ಳೆಯ ಕಾಲ ಸುಭಿಕ್ಷೆ ಒಳ್ಳೆಯ ಕಾಲ ಸಮೃದ್ಧಿ ಸರಿನಾ ಸೊ ಇದಿಷ್ಟೇನು ಅಂತಂದರೆ ಪದಗಳ ಅರ್ಥ ಸೊ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಪಾಠದ ಒಂದು ಮುಂದಿನ ಒಂದು ಅಭ್ಯಾಸ ಚಟುವಟಿಕೆಗಳು ಪ್ರಶ್ನೋತ್ತರಗಳು ಹಾಗೂ ವ್ಯಾಕರಣದ ಭಾಗವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಮುಂದಿನ ಒಂದು ವಿಡಿಯೋವನ್ನು ನೋಡೋದಕ್ಕೋಸ್ಕರ ಈ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು